ಸಂತೋಷ್ ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ನಮಸ್ತೆ, ಏನಾಯ್ತು ಅಂತ ಹೇಳಿ ಸರ್? ಅಲ್ಲ ಅವತ್ತು ಏನಾಯ್ತು ಬಿಗ್ ಬಾಸ್? ಏನಾಯ್ತು ಮಾತು ಹೇಳಿ ಸರ್? ಅಲ್ಲ ತಾವು ಏನಂತ ಹೇಳಿದ್ರಿ ಅಂತ ಸರ್? ತಾವು ಏನಾರು ಹೇಳಿದ್ರ ಸರ್ ಫಾರೆಸ್ಟ್ ಆಫೀಸರ್ಸ್ ಹತ್ರ? ಬಿಗ್ ಬಾಸ್ ಹೋಗ್ತೀರಾ ಸೀದಾ ಮನೆಗೆ ಹೋಗ್ತೀರಾ ಸರ್? ಈಗ ಸರ್ ಇವಾಗ ನಿಮ್ಗೋಸ್ಕರ ಅಭಿಮಾನಿಗಳು ಕಾಯ್ತೀರಾ, ಅಭಿಮಾನಿಗಳು ಹೇಳಿ ಸರ್, ಅವ್ರಿಗಾರು ಹೇಳಿ ಸರ್ ಎರಡು ಮಾತು ಸರ್. ಸರ್ ಆಯ್ತು ಹೇಳಿ ಸರ್, ಅಭಿಮಾನಿಗಳಾದ್ರೆ ಏನಾದ್ರು ಹೇಳಿ ಸರ್. ಬೇರೆಯವರೆಲ್ಲ ಬರ್ತಾ ಇರ್ತಾರೆ, ಇನ್ನು ಬೇರೆ ಬೇರೆ ಕೆಲಸಗಳಿಗೆಲ್ಲ ಬರ್ತಾ ಇರ್ತಾರೆ. ಇದು ಭಾನುವಾರದಿಂದ ಇಂದಿನವರೆಗೂ ರಾಜ್ಯದ ಜನತೆ ತೀರ್ಪು ಕೊಟ್ಟಿದ್ದಾರೆ, ಅವ್ರು ಪರವಾಗಿದ್ದಾರೆ. ಎಲ್ಲರೂ ಕಣ್ಣು ಕಟ್ಟದಂಗೆ ಏನು ವಿಚಾರ, ರಾಜಕೀಯ ವ್ಯಕ್ತಿಗಳಿಗಿರ್ಬೋದು, ಸೆಲೆಬ್ರಿಟಿಗಿರ್ಬೋದು, ಅವ್ರಿಗೊಂದು ಕಾರಣ, ನಮಗೊಂದು ಕಾರಣ ಸಪ್ರೇಟ್ ಆಗಿಲ್ಲ, ಇಲ್ಲ ಒಂಥರ ತಾರತಮ್ಯ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಈಗ ಏನು ಅರಣ್ಯಾಧಿಕಾರಿಗಳು ಸುಳ್ಳು ಅವ್ರನ್ನ ಪ್ರಕರಣ ದಾಖಲು ಮಾಡಿದ್ದಾರೆ, ಅವರು ಹೊರಬಂದ ತಕ್ಷಣ ಅವ್ರ ಜೊತೆ ವಿಚಾರ ಮಾಡಿ ಅವ್ರ ಮೇಲೆ ಈ ದಾಖಲು ಮಾಡಿರ್ತಕ್ಕಂಥ ಏನು ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳಕ್ಕೆ ನಾವು ಅಂದರೆ ಅವ್ರ ವಿರುದ್ಧನೂ ಕಾನೂನು ಹೋರಾಟ ಮುಂದಾಗ್ತೀರಿ? ಡೆಫಿನೆಟ್ ಆಗಿ ಸರ್. ತಮ್ಮ ಮೂಲಕ ಒಂದು ಪೊಲೀಸ್ ಠಾಣೆಗೆ ಪ್ರತಿದಿನ ಅವರಿಗೆ ಹೋಗಿ ಈಗಾಗಲೇ ಕೇಸ್ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಈಗ ಬಿಗ್ ಬಾಸ್ಗೆ ಹೋದ್ರೆ ನೀವು ಏನಾದರೂ ಮುಂದಿನ ಅರ್ಜಿಯಲ್ಲಿ ಏನಾದರೂ ಆ ರೀತಿ ಸಲ್ಲಿಕೆ ಮಾಡಿದ್ದೀರಾ? ಅವ್ರು ಪ್ರತಿದಿನ ಸ್ಟೇಷನ್ಗೆ ಹೋಗಬೇಕು, ಆ ರೀತಿ ಕಂಡೀಷನ್ ಕೊಟ್ಟು ಏನು ಕಂಡೀಷನ್ಸ್ ಹಾಕಿ, ಏನು ಕಂಡೀಷನ್ ಹಾಕಿದ್ದಾರೆ ಸರ್? ಮುಂದೆ ಯಾವ ಥರ ತನಿಖಾಧಿಕಾರಿಗಳು ಈ ತನಿಖೆಗೆ ಸಂಪರ್ಕಿಸಿದ್ರೆ ಸಂಪರ್ಕಿಸಿ ಅಂದ್ಬಿಟ್ಟು ಯಾವ ಕಂಡೀಷನ್ ಹಾಕಿಲ್ಲ. ಮತ್ತೆ ಅಂದ್ರೆ ಬಿಗ್ ಬಾಸ್ ಹೋಗ್ಬೋದು, ಅವ್ರು ಏನೂ ತೊಂದರೆ ಇಲ್ಲ. ಏನು ಕಂಡೀಷನ್ ಆಗಿಲ್ಲ, ಈ ಸಂಬಂಧಪಟ್ಟಿರ್ತಕ್ಕಂಥ ಇದು ಸಮನ್ಸ್ ಕೇಸ್, ಇದು 7 ವರ್ಷ ಒಳಪಟ್ಟಿರ್ತಕ್ಕಂಥ ಕೇಸಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಧನ ಮಾಡ್ತಕ್ಕಂಥದ್ದನ್ನು ನೋಟಿಸ್ ಕೊಟ್ಟು ಕಳಿಸ್ಬೇಕು. ಅದೇನು ಉಲಿವೋಗರಿಗೆ ಇರ್ತಕ್ಕಂಥದ್ದು ಯಾವುದೋ ಫೋರೆನ್ಸಿಕ್ ಎಕ್ಸ್ಪರ್ಟ್ಗೆ ಹೋಗಿದೆ, ಎಕ್ಸ್ಪರ್ಟ್ ಇದೆ, ಬಂದ ನಂತರ ಕ್ರಮ ಕೈಗೊಳ್ಳೋ, ಅದುವರೆಗೂ ಏನು ಮಾಡಲಿಕ್ಕೆ ಹೊರಗಡೆ ಬರ್ತಾರೆ ಸರ್? ಬಂದ್ರೆ ಸರ್ ತಲುಪಿಸಿದ್ರು, ಈಗ ಬಂದಿದ್ದಾರೆ ಅವರು, ನಾವು 7:30 ಗಂಟೆ ಹೋಗ್ಬಿಡ್ಬೇಕು.